ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕರ ಘಟಕ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಕಾಂಬಳೆ ಹಾಗೂ ಅವರ ಸಂಗಡಿಗರಿಂದ ಮಕ್ಕಳಿಗೆ ಹಾಲು ನೀಡುವ ಮೂಲಕ ನಾಗರ ಪಂಚಮಿಯನ್ನು ಬಸವ ಪಂಚಮಿಯನ್ನಾಗಿ ಶನಿವಾರ ಅರ್ಥಪೂರ್ಣವಾಗಿ ಆಚರಿಸಿದರು. ಜನರು ವೈಜ್ಞಾನಿಕವಾಗಿ ಯೋಚಿಸುವ ಮಟ್ಟದಲ್ಲಿದ್ದಾರೆ. ಮೂಲತಃ ಮಾಂಸಾಹಾರಿಯಾದ ಹಾವಿನ ಆಹಾರ ಹಾಲಲ್ಲ ಎಂಬ ಜಾಗೃತಿ ಮೂಡುತ್ತಿದೆ. ಹುತ್ತಕ್ಕೆ ಹಾಲೆರೆಯುವ ಬದಲು ಅದೇ ಹಾಲನ್ನು ಅಪೌಷ್ಟಿಕತೆಯಿಂದ ನರಳುವ ಮಕ್ಕಳು, ಅನಾಥರು ಹಾಗೂ ಬಡ ಜನರಿಗೆ ಹಂಚಿದರೆ ಪಂಚಮಿಯ ಹಬ್ಬಕ್ಕೆ ಒಂದು ಅರ್ಥ ಬರುತ್ತದೆ ಎಂದು ಕೆಪಿಸಿಸಿ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಕಾಂಬಳೆ ಅರ್ಥಪೂರ್ಣವಾಗಿ ಮಾತನಾಡಿದರು. ನಮಸ್ಕಾರ ಸ್ನೇಹಿತರೆ, ನಾವು ಕೆಪಿಸಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಹಾಗೂ ನಮ್ಮ ಜೊತೆ ಇವತ್ತು ಜಯಶ್ರೀ ಮಳಗಿ ಮೇಡಮ್ ಮಹಿಳಾ ಅಧ್ಯಕ್ಷರು. ಇವತ್ತು ನಾಗರ ಪಂಚಮಿ ಪ್ರಯುಕ್ತ ಎಲ್ಲರೂ ವಿಶೇಷ ಅಂತ ಇವತ್ತು ಒಂದು ಹುತ್ತಿಗೆ ಹಾಲಿರೋದು, ಆ ಹಾಲನ್ನು ವೇಸ್ಟ್ ಮಾಡಿ, ಹಾಲು ವೇಸ್ಟ್ ಮಾಡೋದಲ್ಲದೆ ಆ ಹುತ್ತದಲ್ಲಿರೋ ಹುತ್ತನ್ನು ಕೂಡ ವೇಸ್ಟ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾವು ವಿಶೇಷವಾಗಿ ಒಂದು ಸ್ವಾಮಿ ವಿವೇಕಾನಂದ ಚಿಕ್ಕುನ್ನಿ ಮಠ ಒಂದು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಒಂದು ಆಶ್ರಮಕ್ಕೆ ಒಂದು ಹಾಲನ್ನು ಕೊಟ್ಟು ಆ ಮಕ್ಕಳಿಗೆ ಒಂದು ಹೊಟ್ಟೆ ಹಚ್ಚತಕ್ಕಂಥ ಆ ಮಕ್ಕಳಿಗೆ ಹಾಲನ್ನು ಕೊಟ್ಟು ಇವತ್ತು ವಿಶೇಷ ರೀತಿಯಿಂದ ಒಂದು ನಾಗರ ಪಂಚಮಿಯನ್ನು ಆಚರಿಸಿದ್ದೀವಿ. ಇದೇ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇಷ್ಟೇ. ಈ ವಿಡಿಯೋನ ನೋಡಿ ಇನ್ನೂ ಮುಂಬರುವ ದಿನಗಳಲ್ಲಿ ಯಾರಾದರೂ ಈ ಥರ ಒಂದು ನಾಗರ ಪಂಚಮಿಯನ್ನು ಆಚರಿಸೋ ಟೈಮಲ್ಲಿ ಹುತ್ತಿಗೆ ಹಾಲರ್ದ ವೇಸ್ಟ್ ಮಾಡೋದ್ರ ಬದಲಿಗೆ ಎಲ್ಲರೂ ಇದೇ ಥರ ಮಾಡಿದ್ರೆ ಎಷ್ಟೋ ಮಕ್ಕಳಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ವಿಡಿಯೋ ಮಾಡಿ.